ಇದು ನಾನು ರಾಜ್ಗೌಡ ಅಂತ ಬ್ಯಾಂಗ್ಳೂರಿಂದ ಈ ಜರ್ಮನ್ ಚಪಾಟ್ ಸ್ಪೆಷಾಲಿಟಿ ಶೋ ಆರ್ಗನೈಸ್ ಮಾಡಿ ಸ್ಪಾನ್ಸರ್ ಮಾಡ್ತಾ ಇದ್ದೀವಿ ಕರಾವಳಿ ಕ್ಲಬ್ ಜೊತೆನಲ್ಲಿ. ಇದು ಇಂಡಿಯಾದು ಜರ್ಮನ್ ಚಪಾಟ್ ಅಸೋಸಿಯೇಷನ್ ಏನಿದೆ ಕಾನ್ಫೆಡರೇಷನ್, ಅದರದ್ದು ಪೇರೆಂಟ್ ಬಾಡಿ ಶೋ. ಸೊ ಈ ಶೋಗೆ ಸ್ಪೆಷಲಿ ಇಂಡಿಯಾದಿಂದ ಎಲ್ಲ ಕಡೆಯಿಂದ ನಾಯಿಗಳು ಬಂದಿದ್ದಾವೆ, ಸುಮಾರು 150 ಜರ್ಮನ್ ಚಪಾಟ್ ಬಂದಿದ್ದಾವೆ. ಅದರಲ್ಲಿ 60 ಹೆಚ್ಚು ನಾಯಿ ಆಲ್ ಓವರ್ ದ ವರ್ಲ್ಡಿಂದ ಇಂಪೋರ್ಟ್ ಆಗಿರೋ ನಾಯಿಗಳು ಬಂದಿದ್ದಾವೆ, ಟಾಪ್ ಡಾಗ್ಸ್ ಇನ್ ದ ವರ್ಲ್ಡ್. ಆಮೇಲೆ ಜಡ್ಜು ಇದಕ್ಕೋಸ್ಕರ ಆಸ್ಟ್ರೇಲಿಯಾದಿಂದ ಬಂದಿದ್ದಾರೆ ಸ್ಪೆಷಲಿ, ಅವರು ಆಸ್ಟ್ರೇಲಿಯಾ ಜರ್ಮನ್ ಚಪಾಟ್ ಕೌನ್ಸಿಲ್ ಪ್ರೆಸಿಡೆಂಟ್ ಆಗಿದ್ದರು, ಅವ್ರು ಬಂದು ಇವತ್ತು ನಾಯಿಗಳನ್ನ ಜಡ್ಜ್ ಮಾಡ್ತಾರೆ. ಇದು ಕಾಂಪಿಟೇಷನ್ ಹೇಗೆ ಅಂದರೆ, ನಾಯಿಗಳನ್ನ ಅವರ ಏಜ್ ಮೇಲೆ ಸೆಗ್ರಿಗೇಟ್ ಮಾಡ್ತೀವಿ. ಫಸ್ಟು 4-6, 6-9, 9-12 ಆ ರೀತಿ, ಅದಾದಮೇಲೆ ಲಾಂಗ್ ಕೋಟ್ ಶಾರ್ಟ್ ಕೋಟ್ ಅಂತಿದೆ, ಅದು ಕ್ಯಾಟಗರೈಸ್ ಮಾಡಿ ಆಮೇಲೆ ಮೇಲು ಫೀಮೇಲ್ ಸಪ್ರೇಟ್ ಮಾಡಿ ಏಜು ಸೆಕ್ಸು ಆಮೇಲೆ ಹೇರ್ ಮೇಲೆ ಜಡ್ಜ್ ಮಾಡ್ತಾರೆ. ಆಮೇಲೆ ನಾಯಿನ ಜಡ್ಜು ಬ್ರೀಡ್ ಕ್ಯಾರೆಕ್ಟರ್ ಅಂತಿದೆ, ಅದ್ರ ಮೇಲೆ ಜಡ್ಜ್ ಮಾಡಿ ನಾಯಿದು ಕ್ಯಾರೆಕ್ಟರ್ ಅನಾಟಮಿ ಎಲ್ಲ ಬ್ರೀಡ್ ಸ್ಟ್ಯಾಂಡರ್ಡ್ ಚೆಕ್ ಮಾಡಿ ಅವರು ಸೆಲೆಕ್ಟ್ ಮಾಡ್ತಾರೆ. ಇವತ್ತು ಬರೀ ಜರ್ಮನ್ ಶೆಪರ್ಡ್, 11 ಆಲ್ ಬ್ರೀಡ್ ಇದೆ. ಪ್ರೈಸಸ್ಸು ಇವತ್ತು ನಾನು ನನ್ನ ಕಡೆಯಿಂದ ಎಲ್ಲ ಫಸ್ಟ್ ಟಾಪ್ 3 ಡಾಗ್ಸ್ಗೆ ಮೆಡಲ್ಸ್ ಕೊಡ್ತಾ ಇದ್ದೀವಿ, ಆಮೇಲೆ ಮೊಮೆಂಟೋಸ್ ಕೊಡ್ತಾ ಇದ್ದೀವಿ ಎಲ್ಲ ಪಾರ್ಟಿಸಿಪೆಂಟ್ಸ್ಗೂ. ಆಮೇಲೆ ನೀವು ನೋಡ್ತಾ ಇರೋಂಗೆ ಅಲ್ಲಿ ಸುಮಾರು 180 ಹೆಚ್ಚು ಟ್ರೋಫೀಸ್ ಕೊಡ್ತಾ ಇದ್ದೀನಿ. ನಾಳೆ ಇಲ್ಲಿ ಎಲ್ಲ ಬ್ರೀಡ್ ನಾಯಿಗಳು ಇರ್ತವೆ, ಎಲ್ಲ ಬ್ರೀಡ್ ಮಿಕ್ಸ್. ಹೌದು ಹೌದು, ಜರ್ಮನ್ ಶೆಪರ್ಡ್ ಸ್ಪೆಷಾಲಿಟಿ ಶೋ. ಇದು ಜರ್ಮನ್ ಶೆಪರ್ಡ್ ಸ್ಪೆಷಾಲಿಟಿ ಶೋ ಅಂತ, ಇದು ಕ್ಲಬ್ ಬಂದ್ಬಿಟ್ಟು ಜರ್ಮನಿಗೆ ಅಫಿಲಿಯೇಟೆಡ್ ಕ್ಲಬ್ ಇದು. ಸೊ ಆಲ್ಮೋಸ್ಟ್ 150 ಎಂಟ್ರೀಸ್ ಆಗಿದೆ. ಪೀಪಲ್ ಹ್ಯಾವ್ ಕಮ್ ಫ್ರಮ್ ಲಾಟ್ ಆಫ್ ಪ್ಲೇಸಸ್, ಎಲ್ಲ ಕಡೆಯಿಂದ ಬಂದಿದ್ದಾರೆ. ಎಲ್ಲ ಒಳ್ಳೊಳ್ಳೆ, ತುಂಬ ಒಳ್ಳೊಳ್ಳೆ ನಾಯಿ ಬಂದಿದೆ. ಸೊ ವೆರಿ ಗುಡ್ ಇವೆಂಟ್. ಇಟ್ಸ್ ಅ ಹರ್ಡಿಂಗ್ ಬ್ರೀಡ್, ಇಟ್ಸ್ ಕಾಲ್ಡ್ ಹರ್ಡಿಂಗ್ ಡಾಗ್ ಅಂತ. ಇದು ಒರಿಜಿನ್ ಬಂದ್ಬಿಟ್ಟು ಜರ್ಮನಿ ಇದು. ಸೊ ದಿಸ್ ಇಸ್ ಇಟ್ಸ್ ಕಾಲ್ಡ್ ಅ ಸ್ಪೆಷಾಲಿಟಿ ಶೋ. ಇಟ್ ಇಸ್ ಓನ್ಲಿ ಜರ್ಮನ್ ಶೆಪರ್ಡ್ಸ್ ಮಾತ್ರ ಇಲ್ಲಿ, ಬೇರೆ ಬ್ರೀಡ್ ಯಾವುದೂ ಇಲ್ಲ ಇವತ್ತು. ನಾಳೆ ಆಲ್ ಬ್ರೀಡ್ ಎಲ್ಲ ಇರ್ತದೆ. ಎಲ್ಲ ತುಂಬ ಪ್ರೋಸೆಸ್ ಇದೆ, 2 ವರ್ಡಲ್ಲಿ ಮುಗಿಸೋಕ್ಕಾಗಲ್ಲ. ಸೊ ತುಂಬ ಡೆಡಿಕೇಷನು, ಪ್ಯಾಷನು, ಕ್ರೇಜು, ಮನಿ ಎಲ್ಲದು ಇನ್ವಾಲ್ವ್ ಆಗ್ತದೆ. ಸೊ ಎಲ್ಲ ಬಂದಿರೋರೆಲ್ಲರೂ 100% ಎಂಥೂಸಿಯಾಸ್ಟ್ಗಳು. ಎವ್ರಿ ಡೇ ಟ್ರೈನಿಂಗ್ ಇರ್ತದೆ. ಎವ್ರಿ ಡೇ ನಮ್ಮದು ಡಬ್ಲರ್ಸ್ ಅಂತ ಇರ್ತಾರೆ, ಹ್ಯಾಂಡ್ಲರ್ಸ್ ಅಂತ ಇರ್ತಾರೆ, ಆಮೇಲೆ ಅವಕ್ಕೆ ಅಂತ ಡಯಟ್ ಇರ್ತದೆ. ಇದೆಲ್ಲ ರೆಗ್ಯುಲರ್ ಆಗಿದ್ದರೆ ಮಾತ್ರ ಈ ಥರ ಬಂದು ಶೋಲಿ ಕಂಪೀಟ್ ಮಾಡೋಕ್ಕೆ ಸಾಧ್ಯ. ಎಲ್ಲ ಕಡೆ ಹೋಗ್ತೀವಿ, ಎಲ್ಲ ಕಡೆ, ಸೌತ್ ಇಂಡಿಯಾ ಎಲ್ಲ ಕಡೆ ಹೋಗ್ತೀವಿ. ಪ್ರತೀಕ್ ಬಾಗ್ಮನೆ. Coming in young and even this is also one of the
So we're going to see you.